ಉತ್ತರ ಪ್ರದೇಶದ ಅಯೋಧ್ಯ ರಾಜ್ಯ, ಅದುವೇ ರಾಮ ಜನ್ಮಭೂಮಿ. ಕೋಪದಿಂದ ಪರಶಿವನು ಸರಯುವನ್ನು ಶಪಿಸಿದನು. ಯಾರು ಸರಯು ನದಿಯಲ್ಲಿ ಸ್ನಾನ ಮಾಡುವರೋ ಅಥವಾ ಸರಯು ನದಿಯ ನೀರನ್ನು ಬಳಸುವರೋ ಅವರು ಪಾಪದ ಪಾಲಾಗುತ್ತಾರೆ ಎಂದು ಪರಶಿವನು ಶಾಪವನ್ನು ನೀಡಿದನು. ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ರಾಮನಿಂದಾಗಿ ಶಾಪಗೊಂಡಿತು ಪವಿತ್ರ ಸರಯೂ ನದಿ. ಸರಯೂ ನದಿಗೆ ಶಾಪವನ್ನು ನೀಡಿದವರು ಯಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನದಿಗೆ ಶಾಪವನ್ನು ಕೊಟ್ಟವರು ಯಾರು ಎಂದು ತಿಳಿಯೋಣ. ಸ್ನೇಹಿತರೆ, ಸರಯೂ ನದಿ ಅಯೋಧ್ಯೆಯ ಪವಿತ್ರ ನದಿ. ಎಷ್ಟೇ ಪವಿತ್ರ ನದಿಯಾದರೂ ಕೂಡ ಸರಯೂ ನದಿಯ ನೀರನ್ನು ಪೂಜೆಗೆ ಉಪಯೋಗಿಸುವುದಿಲ್ಲ. ಏಕೆಂದರೆ ಸರಯೂ ನದಿಗೆ ಶಾಪವೇ ಕಾರಣ. ಆ ಶಾಪವನ್ನು ನೀಡಿದವರು ಮತ್ತಾರು ಅಲ್ಲ, ಮಹಾಶಿವನೇ ಸರಯೂ ನದಿಗೆ ಶಾಪವನ್ನು ನೀಡಿದನು. ಸ್ನೇಹಿತರೆ, ಕಾರಣವನ್ನು ತಿಳಿಯೋಣ. ಅಯೋಧ್ಯೆಯಲ್ಲಿ ರಾಮನ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳಲ್ಲಿ ಸರಯೂ ನದಿ ಕೂಡ ಒಂದು. ರಾಮನ ವನವಾಸಕ್ಕೆ ಮತ್ತು ಮರಣಕ್ಕೆ ಸಾಕ್ಷಿಯಾಗಿರುವ ಸರಯೂ ನದಿಯ ಬಗ್ಗೆ ತಿಳಿದುಕೊಳ್ಳದಿದ್ದರೆ ಅಯೋಧ್ಯೆಯಲ್ಲಿನ ಸ್ಥಳಗಳ ಬಗ್ಗೆ ತಿಳಿದುಕೊಂಡು ಪ್ರಯೋಜನವಿಲ್ಲ. ಸ್ನೇಹಿತರೆ, ಸರಯೂ ನದಿಯನ್ನು ಶಾಪಗ್ರಸ್ತ ನದಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸರಯೂ ನದಿಯ ನೀರನ್ನು ಪೂಜಾ ಕಾರ್ಯಗಳಿಗೆ ಬಳಸಲಾಗುವುದಿಲ್ಲ. ಯಾವ ಕಾರಣಕ್ಕೆ ಪರಶಿವನು ನದಿಗೆ ಶಾಪವನ್ನು ನೀಡಿದ ಎಂದು ತಿಳಿಯೋಣ. ಸ್ನೇಹಿತರೆ, ಶ್ರೀರಾಮನ ಅವತಾರಕ್ಕೆ ಮತ್ತು ಆತನ ಮರಣಕ್ಕೆ ಸಾಕ್ಷಿಯಾದ ಸರಯೂ ನದಿಯು ಕೈಲಾಸ ಎಂಬಲ್ಲಿದೆ. ಈ ನದಿಯ ಕುರಿತು ವಿವರಣೆಯನ್ನು ನಾವು ಮತ್ಸ್ಯ ಪುರಾಣದ 121ನೆಯ ಅಧ್ಯಯನದಲ್ಲಿ ಮತ್ತು ವಾಲ್ಮೀಕಿ ರಾಮಾಯಣದ 24ನೆಯ ಭಾಗದಲ್ಲಿ ಕಂಡುಬರುತ್ತದೆ. ಭಗವಾನ್ ಶ್ರೀರಾಮನು ಅಯೋಧ್ಯ ರಾಜ್ಯವನ್ನು ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ ಭಗವಾನ್ ವಿಷ್ಣು ತನ್ನ ರಾಮನ ಅವತಾರವನ್ನು ಸಮಾಪ್ತಿಗೊಳಿಸಿದ್ದು ಇದೇ ನದಿಯ ದಡದಲ್ಲಿ. ಸ್ನೇಹಿತರೆ, ವಾಮನ ಪುರಾಣದ 13ನೆಯ ಅಧ್ಯಾಯದಲ್ಲಿ, ಬ್ರಹ್ಮ ಪುರಾಣದ 19ನೇ ಅಧ್ಯಾಯದಲ್ಲಿ ಮತ್ತು ವಾಯು ಪುರಾಣದ 45ನೇ ಅಧ್ಯಾಯದಲ್ಲಿ ಗಂಗಾ, ಯಮುನಾ, ಗೋಮತಿ, ಸರಯೂ ಮತ್ತು ಶಾರದಾ ನದಿಗಳು ಹಿಮಾಲಯದಿಂದ ಹರಿದು ಬಂದ ನದಿಗಳೆಂದು ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಕೈಲಾಸ ಮಾನಸ ಸರೋವರದಿಂದ ಹರಿದು ಬಂದ ಸರಯೂ ನದಿಯ ಹರಿವು ಕೈಲಾಸದಿಂದ ಯಾವಾಗ ಸ್ಥಗಿತಗೊಂಡಿತು ಎನ್ನುವುದು ಇಂದಿಗೂ ತಿಳಿದಿಲ್ಲ. ಈಗ ನಾವು ಸರಯುವನ್ನು ಕೇವಲ ಅಯೋಧ್ಯೆಯಲ್ಲಿ ನೋಡಬಹುದು. ಆದರೆ ಕೆಲವೊಂದು ಭೌಗೋಳಿಕ ಕಾರಣದಿಂದ ಸರಸ್ವತಿ ಮತ್ತು ಗೋಮತಿ ನದಿಯ ಹರಿವಿನಂತೆ ಸರಯೂ ನದಿಯ ಹರಿವು ಕೂಡ ನಿಂತಿರಬಹುದೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರಯು ಕಾಣಿಸಿಕೊಂಡಿತ್ತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆನಂದ ರಾಮಾಯಣದ ಯಾತ್ರಾ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಶಂಕಾಸುರ ಎನ್ನುವ ದೈತ್ಯನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಸ್ನೇಹಿತರೆ ಅದೇ ಸಮುದ್ರದಲ್ಲಿ ತಾನೂ ಕೂಡ ಅಡಗಿಕೊಳ್ಳುತ್ತಾನೆ. ನಂತರ ಭಗವಾನ್ ವಿಷ್ಣು ಮತ್ಸ್ಯಾವತಾರವನ್ನು ತೆಗೆದುಕೊಂಡು ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡಿ ವೇದಗಳನ್ನು ಭಗವಾನ್ ಬ್ರಹ್ಮನಿಗೆ ಹಿಂದಿರುಗಿಸುತ್ತಾನೆ. ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿನ ಕಣ್ಣುಗಳಿಂದ ಪ್ರೇಮದಿಂದ ಅಶ್ರು ಅರಿಯಿತು. ಬ್ರಹ್ಮನು ಆಗ ವಿಷ್ಣುವಿನ ಆ ಪ್ರೇಮದ ಅಶ್ರುವನ್ನು ಮಾನಸ ಸರೋವರಕ್ಕೆ ಸೇರಿಸುವ ಮೂಲಕ ಭದ್ರಪಡಿಸಿದನು. ನಂತರ ಆ ನೀರನ್ನು ಮಹಾಪರಾಕ್ರಮಿ ವೈವಾಸ್ವತ್ ಮಹಾರಾಜನು ತನ್ನ ಬಾಣದ ಮೂಲಕ ಮಾನಸ ಸರೋವರದಿಂದ ಹೊರತೆಗೆದನು. ಈ ಜಲಧಾರೆಯನ್ನೇ ಸರಯೂ ನದಿ ಎಂದು ಕರೆಯಲಾಯಿತು. ಸ್ನೇಹಿತರೆ, ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಒಳಿತಿಗಾಗಿ ಮಾತೆ ಗಂಗೆಯನ್ನು ಭೂಮಿಗೆ ಕರೆತಂದು ಗಂಗಾ ಮತ್ತು ಸರಯೂ ನದಿಯ ಸಂಗಮ ಮಾಡಿದನು. ಸ್ನೇಹಿತರೆ, ರಾಮನ ಜನ್ಮಭೂಮಿಯಾದ ಅಯೋಧ್ಯೆಯು ಉತ್ತರ ಪ್ರದೇಶದ ಸರಯೂ ನದಿಯ ಬಲದಂಡೆಯಲ್ಲಿದೆ. ಅಯೋಧ್ಯೆಯು ಹಿಂದೂಗಳ ಪ್ರಾಚೀನ ಮತ್ತು 7 ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಅಯೋಧ್ಯೆಯನ್ನು ಅಥರ್ವಣ ವೇದದಲ್ಲಿ ಈಶಾಪುರಿ ಎಂದು ವಿವರಿಸಲಾಗಿದೆ. ಸ್ನೇಹಿತರೆ, ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳುತ್ತಾನೆ. ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ಆಯ್ದುಕೊಂಡಾಗ
ಪರಶಿವನು ಕೋಪದಿಂದ ಸರಯುವನ್ನು ಶಪಿಸಿದನು ಎಂದು ಉತ್ತರ ರಾಮಾಯಣದಲ್ಲಿ ಹೇಳಲಾಗಿದೆ. ಕೋಪದಲ್ಲಿ ಶಿವನು ಯಾರು ಸರಯು ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಸರಯು ನೀರನ್ನು ಯಾರು ಬಳಸುತ್ತಾರೋ ಅವರು ಪಾಪದ ಪಾಲುದಾರರಾಗುತ್ತಾರೆ ಎಂದು ಶಾಪವನ್ನು ನೀಡುತ್ತಾನೆ. ಸ್ನೇಹಿತರೆ, ಶಾಪದಿಂದ ಚಿಂತೆಗೆ ಒಳಗಾದ ಸರಯು ನದಿಯು ಶಿವನ ಆಶ್ರಯವನ್ನು ಪಡೆದುಕೊಂಡು ನಡೆದ ಘಟನೆಯನ್ನು ವಿವರಿಸಿತು. ನಂತರ ಶಿವನ ಕೋಪವು ಕಡಿಮೆಯಾಯಿತು. ಆಗ ಶಿವನು ಸರಯು ನದಿಯಲ್ಲಿ ಸ್ನಾನ ಮಾಡಿದವರಿಗೆ, ನೀರನ್ನು ಬಳಸಿದವರಿಗೆ ಪಾಪ ಬರುವುದಿಲ್ಲ, ಆದರೆ ಸರಯು ನದಿಯ ನೀರನ್ನು ಪೂಜೆಗೆ ಬಳಸಲು ಸಾಧ್ಯವಿಲ್ಲವೆಂದು ತನ್ನ ಶಾಪವನ್ನು ಕಡಿಮೆ ಮಾಡಿದನು. ಸ್ನೇಹಿತರೆ, ಸರಯು ನದಿಯು ಉತ್ತರ ಪ್ರದೇಶದ ಬಹರಾಯಿಚ್ ಜಿಲ್ಲೆಯಿಂದ ಉಗಮವಾಗಿ ಗೊಂಡಾ ಮೂಲಕ ಅಯೋಧ್ಯೆಯನ್ನು ಸೇರುತ್ತದೆ. ಈ ಹಿಂದೆ ಸರಯು ನದಿಯು ಗೊಂಡಾದ ಪರಸಾಪುರ ತಹಸೀಲ್ನಲ್ಲಿರುವ ಅಸಕ ಎನ್ನುವ ಯಾತ್ರಾ ಸ್ಥಳದಲ್ಲಿ ಘಾಗ್ರಾ ನದಿಯನ್ನು ಸಂಗಮಿಸುತ್ತಿತ್ತು. ಆದರೆ ಈಗ ಅಲ್ಲಿ ಅಣೆಕಟ್ಟನ್ನು ನಿರ್ಮಿಸಿರುವುದರಿಂದ ಈ ನದಿಯು ಪಸಕಕ್ಕಿಂತ 8 ಕಿಲೋಮೀಟರ್ ದೂರದಲ್ಲಿರುವ ಚಂದಾಪುರ ಎನ್ನುವ ಸ್ಥಳದಲ್ಲಿ ಸಂಧಿಸುತ್ತದೆ. ಸ್ನೇಹಿತರೆ, ಸರಯು ನದಿಯನ್ನು ಅಯೋಧ್ಯೆ ತನಕ ಸರಯು ನದಿ ಎಂದು ಕರೆಯಲಾಗುತ್ತದೆ. ಆದರೆ ಅಯೋಧ್ಯೆಯ ನಂತರ ಸರಯು ನದಿಯನ್ನು ಘಾಗ್ರಾವೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಋಗ್ವೇದದಲ್ಲೂ ಉಲ್ಲೇಖಗೊಂಡಿರುವ ಸರಯು ನದಿಯು ಸುಮಾರು 160 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ರಾಮನ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗುವುದರಿಂದ ಸರಯು ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಉಲ್ಲೇಖಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಸರಯು ನದಿಗೆ ಪರಶಿವನು ಏಕೆ ಶಾಪ ಕೊಟ್ಟ ಎಂದು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುತ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.